वेलकम टू एजू वर्ल्ड। इब्बरु स्नेहितरु मत्तु करडि। विजय मत्तु राजु स्नेहितरागिद्दरु। ರಜಾದಿನಗಳಲ್ಲಿ ಅವರು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸುತ್ತಾ ಕಾಡಿಗೆ ಕಾಲಿಟ್ಟರು. ಇದ್ದಕ್ಕಿದ್ದಂತೆ ಒಂದು ಕರಡಿ ಅವರ ಬಳಿಗೆ ಬರುತ್ತಿರುವುದನ್ನು ನೋಡಿದರು. ಅವರು ಭಯಭೀತರಾದರು. ಮರಗಳನ್ನು ಹತ್ತುವ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದ ರಾಜು ಮರದ ಕಡೆಗೆ ಓಡಿ ಬೇಗನೆ ಮೇಲಕ್ಕೆ ಏರಿದನು. ಅವರು ವಿಜಯ್ ಬಗ್ಗೆ ಯೋಚಿಸಲಿಲ್ಲ. ಮರವನ್ನು ಏರುವುದು ಹೇಗೆ ಎಂದು ವಿಜಯ್ಗೆ ತಿಳಿದಿರಲಿಲ್ಲ. ವಿಜಯ್ ಒಂದು ಸೆಕೆಂಡ್ ಯೋಚಿಸಿದ. ಪ್ರಾಣಿಗಳು ಮೃತ ದೇಹಗಳನ್ನು ಆದ್ಯತೆ ನೀಡುವುದಿಲ್ಲ ಎಂದು ಅವನು ಕೇಳಿದ್ದನು. ಆದ್ದರಿಂದ ಅವನು ನೆಲಕ್ಕೆ ಬಿದ್ದು ಉಸಿರಾಟವನ್ನು ಹಿಡಿದು ಮಲಗಿದನು. ಕರಡಿ ಅವನನ್ನು ನೋಡಿ ಅವನು ಸತ್ತನೆಂದು ಭಾವಿಸಿ ಬಂದ ದಾರಿಯಿಂದ ಹಿಂದೆ ಸಾಗಿತು. ಆಗ ರಾಜು ಮತ್ತು ವಿಜಯ್ ಅವನನ್ನು ಕೇಳಿದರು, ಕರಡಿ ನಿನ್ನ ಕಿವಿಯಲ್ಲಿ ಏನು ಪಿಸುಗುಟ್ಟಿತು? ಉತ್ತರಿಸಿದ ವಿಜಯ್, ಕರಡಿ ನಿಮ್ಮಂತಹ ಸ್ನೇಹಿತರಿಂದ ದೂರವಿರಲು ನನ್ನನ್ನು ಹೇಳಿದೆ. ಹಾಗೆ ಅವನ ದಾರಿಯಲ್ಲಿ ಮುಂದೆ ಹೋದನು. ಯಾಶು ವರ್ಲ್ಡ್, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್.